ಕೆಜಿಎಫ್ನಲ್ಲಿ ಸಂಪಂಗಿ ಪುತ್ರಿಗೆ ಸಿಗುತ್ತಾ ಗೆಲುವು? ಕಾಂಗ್ರೆಸ್ನ ರೂಪಕಲಾ ವಿರುದ್ಧ ಬಿಜೆಪಿ ತಂತ್ರ ಹೇಗಿದೆ? 2018ರ ಸೋಲು 2023ರ ಗೆಲುವಿಗೆ ಶ್ರೀಕಾರ ಆಗುತ್ತಾ? ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ। ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್। ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ। ಎಸ್ ವಿಶ್ವ ನಮಸ್ಕಾರ। ಕೋಲಾರ ಜಿಲ್ಲೆಯ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ 2008ರಲ್ಲಿ ಸಂಪಂಗಿ ಬಿಜೆಪಿಯಿಂದ ಗೆದ್ದು ಶಾಸಕರಾದರು। ಅದಾದಮೇಲೆ 2013ರಲ್ಲಿ ಅವರ ತಾಯಿ ರಾಮಕ್ಕ ಅವರನ್ನು ಗೆಲ್ಲಿಸ್ಕೊಂಡ್ರು। ಆದರೆ 2018ರಲ್ಲಿ ಅವ್ರ ಮಗಳನ್ನು ನಿಲ್ಲಿಸಿದ್ರು, ಬಟ್ ಸೋತರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ನೋ ಒಂದು ಲೆಕ್ಕಾಚಾರ ಇತ್ತು। ಆದರೆ 2023ಕ್ಕೆ ಮತ್ತೆ ಸಂಪಂಗಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರು, ಆದರೆ ಹೈಕಮಾಂಡ್ ಅವರ ಮಗಳಿಗೆ ಟಿಕೆಟನ್ನು ಕೊಡ್ತು। ಆ ಟಿಕೆಟ್ ಹಂಚಿಕೆಗೂ ಮುನ್ನವೇ ಕೆ ಜಿ ಎಫ್ನಲ್ಲಿ ಒಂದು ರೀತಿ ಬಿ ಜೆ ಪಿಯಲ್ಲಿ ಬಂಡಾಯ, ಗೊಂದಲ ಎಲ್ಲವೂ ಇತ್ತು। ಸಾಕಷ್ಟು ಮಂದಿ ಬಿ ಜೆ ಪಿ ಟಿಕೆಟ್ಗಾಗಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದರು। ಮೋಹನ್ ಕೃಷ್ಣ ಆಗಿರ್ಬೋದು ಅಥವಾ ವೇಲು ನಾಯ್ಕರಾಗಿರ್ಬೋದು, ಸುರೇಶ್ ಆಗಿರ್ಬೋದು, ಎಲ್ಲರೂ ಕೂಡ ನನಗೆ ಟಿಕೆಟ್ ಅಂತ ಇದ್ದರು। ಬಟ್ ಟಿಕೆಟ್ ಯಾರು ಕೊಟ್ಟರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದರು। ಆರಂಭದಲ್ಲಿ ಮೋಹನ್ ಕೃಷ್ಣ ಕೆಲವೊಂದಿಷ್ಟು ಬಂಡಾಯವನ್ನು ಎದುರಿಸಿದ್ರು, ಬಂಡಾಯ ಅಭ್ಯರ್ಥಿ ಆಗ್ತೀನಿ, ಬಂಡಾಯ ಮಾಡ್ತೀನಿ, ನನಗೆ ಬೇಜಾರಾಗಿದೆ, ನನಗೆ ಮೋಸ ಆಗಿದೆ ಅನ್ನೋ ಮಾತುಗಳೆಲ್ಲ ಆಡ್ತಾ ಇದ್ರು। ಅದಾದ ನಂತರ ಎಲ್ಲವೂ ಕೂಡ ಓಕೆ ಆಯಿತು। ಈಗ KGF ಕಣದಲ್ಲಿ KGFನಲ್ಲಿ ಯಾರು ಗೆಲ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ। ಎಸ್, KGF BJP ಟಿಕೆಟ್ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು, ಆ ಎಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಟ್ಟು ಈಗ ಸಂಪಂಗಿ ಅವರ ಮಗಳು ಅಶ್ವಿನಿ ಸಂಪಂಗಿ BJPಯ ಅಧಿಕೃತ ಅಭ್ಯರ್ಥಿ, ಕಳೆದ ಬಾರಿ ಸೋತಿದ್ರು ಭಾರಿ ಅಂತರದಿಂದ ರೂಪಕಲಾ ಅಲ್ಲಿ ಕಾಂಗ್ರೆಸ್ನ MLA। ಸೊ ಈ ಬಾರಿ ಕೂಡ ರೂಪಕಲಾ ವರ್ಸಸ್ ಅಶ್ವಿನಿ ಸಂಪಂಗಿ ಅನ್ನೋ ಫೈಟ್ ನಡೀತಾ ಇದೆ। RPIನಿಂದ ರಾಜೇಂದ್ರನ್ ಅಭ್ಯರ್ಥಿ ಆಗಿದ್ದಾರೆ, JDSನಿಂದ ರಮೇಶ್ ಬಾಬು ಕೂಡ ಅಭ್ಯರ್ಥಿ ಆಗಿದ್ದಾರೆ। ಆದರೆ ಪ್ರಮುಖವಾಗಿ ಸಿಟಿ ಭಾಗದಲ್ಲಿ ಏನು RPI ರಾಜೇಂದ್ರನ್ ಜೊತೆಗೆ ಕಾಂಗ್ರೆಸ್ನ ರೂಪಕಲಾ ಮತ್ತು BJPಯಿಂದ ಅಶ್ವಿನಿ ಸಂಪಂಗಿ, ಮೂರು ಜನರ ನಡುವೆ ಫೈಟ್ ನಡೀತಾ ಇದೆ। ಅಧಿಕಾರ ವಿರೋಧಿ ಅಲೆ ಸ್ವಲ್ಪ ಜಾಸ್ತಿ ಇದೆ ಅನ್ನೋ ಲೆಕ್ಕಾಚಾರ ರೂಪಕಲಾ ಅವರಿಗೆ। ಸೊ ಅದು BJP ಹೇಗೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ನಡೀತಾ ಇದೆ। BJP ಎಲ್ಲರೂ ಒಟ್ಟಾಗಿ ಈಗ ಚುನಾವಣೆಗೆ ಮುಂದಾಗಿದ್ದಾರೆ। ಅದು MP ಮುನಿಸ್ವಾಮಿ ಆಗಿರ್ಬೋದು, ಮಂತ್ರಿ ಮುನಿರತ್ನ ಆಗಿರ್ಬೋದು, ಅಥವಾ ಮೋಹನ್ ಕೃಷ್ಣ ಆಗಿರ್ಬೋದು, ಏನು ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಇವರು। ಒಂದು ಕಡೆ ಸಂಪಂಗಿ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾಯಿದ್ದಾರೆ, ಅವರ ಮಗಳು ಅಶ್ವಿನಿ ಸಂಪಂಗಿ ಕೂಡ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ। ಮತ್ತೊಂದು ಕಡೆ ರೂಪಕಲಾ ಅವರು ಕಳೆದ ಬಾರಿ ಸಾಕಷ್ಟು ಆಮಿಷಗಳನ್ನು, ಭರವಸೆಯನ್ನು ಕೊಟ್ಟಿದ್ದರು, ಆದರೆ ಈಡೇರಿಸಿಲ್ಲ। DCC ಬ್ಯಾಂಕಿಂದ ಕೊಟ್ಟಂಥ ಸಾಲವನ್ನು ಮರಳಿಸೋದಕ್ಕೆ ಆಗ್ತಾಯಿಲ್ಲ, ಹೆಣ್ಮಕ್ಳಿಗೆ ಸ್ತ್ರೀಶಕ್ತಿ ಸಂಘಗಳಿಗೆ ಮೋಸ ಮಾಡಿದ್ರು ಅನ್ನೋ ಒಂದು ಕ್ಯಾಂಪೇನ್ ಜೋರಾಗಿ ನಡೀತಾ ಇದೆ। ನಾನು 10,000 ಮಂದಿಗೆ ಉದ್ಯೋಗ ಕೊಡ್ತೀನಿ ಅಂತ ಸಂಪಂಗಿ ಅವರು ಹೇಳ್ತಾ ಇದ್ದಾರೆ, ಅದಕ್ಕಾಗಿ ಕೆಲವೊಂದಿಷ್ಟು ಕೈಗಾರಿಕೆಗಳನ್ನು ತರ್ತೀನಿ, ನಾನು ಕೂಡ ಸ್ವಂತ ಗಾರ್ಮೆಂಟ್ಸನ್ನು ಆರಂಭ ಮಾಡ್ತೀನಿ ಅಂತ ಸಂಪಂಗಿ ಭರವಸೆಯನ್ನು ಕೊಟ್ಟಿದ್ದಾರೆ। ಹೀಗಾಗಿ ಸಂಪಂಗಿ ಅವರ ಮಗಳು ಈಗ ಚಾನ್ಸಸ್ ಆಗಬಹುದು KGFನಲ್ಲಿ ಅನ್ನೋ ಲೆಕ್ಕಾಚಾರ, ತ್ರಿಕೋನ ಫೈಟ್ ಆಗ್ಬೋದು RPI ಮತ್ತು ಕಾಂಗ್ರೆಸ್ ಮತ್ತು BJPಯ ಅಶ್ವಿನಿ ಅವರಿಗೆ। ಸೊ ಇದರಲ್ಲಿ ಸಿಟಿ ಮತ್ತು ರೂರಲ್ ಭಾಗದಲ್ಲಿ ಎರಡೂ ಭಾಗದಲ್ಲೂ ಕೂಡ BJP ಪರವಾಗಿ ಅಲೆ ಎಬ್ಬಿಸುವಂಥ ಒಂದು ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಶ್ವಿನಿ ಸಂಪಂಗಿಯವರು। ಹಾಗಾಗಿ ಅಶ್ವಿನಿ ಸಂಪಂಗಿಗೆ ಒಂದು ಕಾಂಗ್ರೆಸ್ ವಿರುದ್ಧವಾಗಿರ್ತಕ್ಕಂಥ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಲೆ, ವಿರೋಧಿ ಅಲೆಯನ್ನು ಎನ್ಕ್ಯಾಶ್ ಮಾಡಿಕೊಂಡು ಕಳೆದ ಬಾರಿ ಸೋತಿರ್ತಕ್ಕಂಥ ಅನುಕಂಪ ಅದನ್ನು ಕೂಡ ಪಾಸಿಟಿವ್ ಆಗಿ ಮಾಡಿಕೊಂಡು ಒಟ್ಟಾಗಿ BJP ಎಲ್ಲ ಸೇರಿಕೊಂಡು ಚುನಾವಣೆಗೆ ಹೋಗ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಇನ್ನೂ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ। ಸೊ KGF ಕದನ ರೋಚಕತೆಯನ್ನು ಪಡ್ಕೊಳ್ತಾ ಇದೆ ದಿನೇ ದಿನೇ। ಅಶ್ವಿನಿ ಸಂಪಂಗಿ ಮತ್ತೆ ಗೆಲ್ತಾರಾ? 2018ರ ಕಹಿ ನೆನಪು ಮರೆತು ಆ ಒಂದು ಕಹಿಯನ್ನು ಮರೆಸೋದಕ್ಕೆ KGFನ ಜನ ಗೆಲುವನ್ನು ಕೊಡ್ತಾರ ಅಶ್ವಿನಿ ಸಂಪಂಗಿಗೆ ಅನ್ನೋದನ್ನ ಕಾದು ನೋಡೋಣ। ನೀವು ಕೂಡ KGF ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದರೆ ನಿಮ್ಮ ಪ್ರಕಾರ ಯಾರು KGFನ ಶಾಸಕರು ಆಗ್ತಾರೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ। ಧನ್ಯವಾದಗಳು। KarnatakaTV, ಇದು ಕನ್ನಡಿಗರ ಧ್ವನಿ।